ಅದೊಂದು ಪುಟ್ಟ ಗ್ರಾಮ. ಊರಿನವರೆಲ್ಲ ಅಣ್ಣ ತಮ್ಮಂದಿರಂತೆ ಜೀವನ ಸಾಗಿಸ್ತಾ ಇದ್ರು. ಆದ್ರೆ ನಿನ್ನೆ ಸಣ್ಣದೊಂದು ಬದುವಿನ ವಿಚಾರಕ್ಕೆ ಸ್ಟಾರ್ಟ್ ಆದ ಜಗಳ ಇಡೀ ಗ್ರಾಮವನ್ನೇ ತಳ್ಳನಗೊಳಿಸಿದೆ. ಇನ್ನೇನು ಗಲಾಟೆ ಕಡಿಮೆ ಆಯ್ತು ಅನ್ನುವಾಗ್ಲೇ ಆ ಪಾಪಿಗಳು ಮೂಕ ಪ್ರಾಣಿಗಳು ಅನ್ನೋದನ್ನ ನೋಡದೆ ನಿರ್ದಯಿಗಳಾಗಿ ಜೀವ ತೆಗೆದಿದ್ದಾರೆ. ಯಾವುದು ಅವರು, ಯಾವ ಆಸ್ತಿ ಅದು ಅನ್ಕೊಂಡ್ರ ಈ ಸ್ಟೋರಿ ನೋಡಿ. ಹೀಗೆ ಸತ್ತು ಬಿದ್ದಿರುವ ಮೇಕೆಗಳು, ಮತ್ತೊಂದು ಕಡೆ ಚೂರು ಚೂರಾದ ಸೀಟಿನ ಮನೆ, ಇನ್ನೊಂದು ಕಡೆ ತಲೆಗೆ ಬ್ಯಾಂಡೇಜ್ ಕಟ್ಟಿಕೊಂಡು ನಿಂತಿರುವ ವ್ಯಕ್ತಿ. ಹೌದು, ಈ ದೃಶ್ಯ ಕಂಡು ಬಂದದ್ದು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಮೂಡಲಪಾಳ್ಯದಲ್ಲಿ. ಅಂದಹಾಗೆ ನಿನ್ನೆ ಚಿತ್ತಯ್ಯ ಎಂಬ ವ್ಯಕ್ತಿ ತಮ್ಮ ಜಮೀನಿನಲ್ಲಿ ಕೆಲಸ ಮಾಡಿಸ್ತಾ ಇದ್ರು. ಅದೇ ವೇಳೆಗೆ ಸ್ಥಳಕ್ಕೆ ಬಂದ ಪಕ್ಕದ ಜಮೀನಿನ ಮಹಾಲಿಂಗಯ್ಯ ಎಂಬಾತ ಏಕಾಏಕಿ ಕಿರಿಕ್ ತೆಗೆದಿದ್ದ. ಅಲ್ಲದೆ ಜಮೀನಿನಿಂದ ಹಿಂತಿರುಗಿ ಬರ್ತಾ ಇದ್ದ ಚಿತ್ತಯ್ಯನ ಮಗನ ಮೇಲೆ ಹಲ್ಲಿಯನ್ನು ಮಾಡಿದ್ದ. ಆದ್ರೆ ಇದರಿಂದ ಹೆದರಿದ ಚಿತ್ತಯ್ಯ ಮತ್ತು ಕುಟುಂಬ ಚೇಳೂರು ಪೊಲೀಸ್ ಠಾಣೆಗೆ ದೂರು ನೀಡಿ ಬಂದಿದ್ರು ಅಷ್ಟೇ. ಯಾವಾಗ ತಮ್ಮ ಮೇಲೆ ದೂರು ನೀಡಿ ಬಂದಿದ್ದಾರೆ ಎಂಬ ವಿಚಾರ ಕೇಳಿದ್ರು ಮಹಾಲಿಂಗಯ್ಯ, ದೇವಯ್ಯ, ಶಿವಣ್ಣ, ಎಕ್ರಯ್ಯ ಎಂಬುವರು ಮೂಡಲಪಾಳ್ಯದಲ್ಲಿ ತಮ್ಮ ಪರಾಕ್ರಮವನ್ನ ತೋರಿಸಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಚಿತ್ತಯ್ಯ ಅವರ ಮನೆಯ ಮೇಲ್ಛಾವಣಿಯನ್ನ ಹೊಡೆದು ಧ್ವಂಸಗೊಳಿಸಿ ಕೊಟ್ಟಿಗೆಯಲ್ಲಿದ್ದ ಮೂರು ಮೇಕೆಗಳನ್ನ ಸಾಯಿಸಿದ್ದಾರೆ. ಈ ಘಟನೆಯಲ್ಲಿ ಚಿತ್ರಯ್ಯ ಮಗ ಬಸವರಾಜು ತಲೆಗೆ ಗಂಭೀರ ಗಾಯಗಳಾಗಿದ್ದು ವೃದ್ಧ ಚಿತ್ತಯ್ಯ, ವೃದ್ಧೆ ಸಣ್ಣಮ್ಮ, ಸೊಸೆ ಸರೋಜಮ್ಮ, ಶಾರದಮ್ಮ ಸಣ್ಣ ಪುಟ್ಟ ಗಾಯಗಳಾಗಿವೆ. ಜಮೀನು ಮಾಡ್ಕೊಂಡಿದ್ದು ಎಲ್ಲಿ? ಎಷ್ಟೆಕರೆ? ಎರಡು ಎಕರೆ. ಯಾರ್ದು ಜಮೀನು? ಯಾರ್ದು? ಗೌರ್ಮೆಂಟ್ ಮಾಡ್ಕೊಂಡಿದ್ದು. ಯಾವಾಗಿಂದ ಮಾಡ್ತಿದ್ರಿ? ಏಳೆಂಟು ವರ್ಷದಿಂದ ಮಾಡ್ಕೊಂಡಿದ್ದು. ಸ್ವಾಮಿ ಮಾಡ್ಕೊಂಡು ಹಂಗಾಮಿ ಮಾಡಿರದ ಮಾಡ್ಕೊಂಡಿದ್ದು. ಅಲ್ಲಿ ಯಾಕೆ ಬಸ್ಸಿದ್ಯಾ ಹಂಗ ಹಿಂಗೆ ಅಂತ ಅವ್ನು ಶಿವಣ್ಣ ಬಂದು. ಶಿವಣ್ಣ ಯಾರು? ಅವನು ಮತ್ತೇನೆ ಅವ ಮಾಡಿ ಬಂದು ಬಯಂದಾಗ ಅವ್ರ ಇವ್ರನ್ನ ಅಣ್ಣ ತಮ್ಮ ಕರ್ಕೊಂಬಂದು ಕೇಳಿಸಿ ಹಾಕ್ಬಿಟ್ಟ. ಕೇಳಿಸಿ ಹಾಕಿ ಗಬ್ಬ ಗಬ್ಬ ಗಬ್ಬನ ಹುಯ್ದುಬಿಟ್ಟು ಜಮೀನು ನೀವು ಉಳ್ಮೆ ಮಾಡ್ಕೊಂಡಿದ್ದೀರ ಅಂತ. ಆಮೇಲೆ ಅಲ್ಲಿಂದ ಬಂದು ಇಲ್ಲಿ ಹುಯ್ದು ಇದೆಲ್ಲ ಕೆತ್ತಿ ಹಾಕ್ಬಿಟ್ಟು. ಏನೇನು ಮಾಡಿದ್ದಾರೆ ಇಲ್ಲಿ? ಗೂಡು ಎಲ್ಲ ಕಿತ್ತಾಕಿ, ಗೂಡು ಪಾಡು ಎಲ್ಲ ಕಿತ್ತಾಕಿ, ಈ ಆಡು ಹೋಗಿ ಎತ್ತೋದು ದಾನ ಬೇರೆ ಎಮ್ಮೆ ಎಲ್ಲ ಬಿಟ್ಟು ಹೋಗಿ. ಇಲ್ಲಿ ಏನೇನಾಗಿವೆ? ಏನು ಮೇಕೆಗಳು ಸತ್ತವ? ಏನಾಗಿವೆ? ಸತ್ತವೆ ಮೂರು. ಒಂದು ಹತ್ತು ಎತ್ತೋದ್ವು, ಒಂದು ಹತ್ತು ಹದಿನೈದು ಓತ್ಗಳು ದಪ್ಪವು ಪತ್ತುಲ್ದಂಗೆ ಹೊಡ್ಕೊಂಡು. ಇಷ್ಟೆಲ್ಲ ಮಾಡೋ ನೀವು ಇರಲಿಲ್ಲ ಯಾರೇ? ಅಯ್ಯ ನಾವು ಇದು ಹೋಗಿದ್ವಿ ಸರ್. ಹೇಳಿರಿ, ಯಾಕೆ ಹೋಗಿದ್ರಿ? ಅದೇ ಈ ರಿಪೋರ್ಟ್ ತಗೊಂಡು ಹಿಂಗೆ ಇದಾವ್ರಿ ಅಂತ ಹೋಗಿ. ಅಂದರೆ ಇದೆಲ್ಲ ಮಾಡೋಕೆ ಮುಂಚೆ ನಿಮ್ಮ ಮೇಲೆ ಅಲೆ ಮಾಡಿದ್ರ? ಮೊದಲೇ ಹೋಗಿದ್ದು. ಹಾಂ, ಹೊಲದ ಹತ್ರ ಗಲಾಟೆ ಆಗಿದ್ದು ಕಂಪ್ಲೇಂಟ್ ಕೊಡಕ್ಕೆ ಹೋಯ್ದ್ರಿ? ಇಲ್ಲ, ಹೊಲದಾಗಿ ಏನು ಮಾಡಿರಲ್ಲ, ಸುಮ್ಮನೆ ಕಿತ್ತಪಟ್ಟಿ ಆಡ್ಕೊಂಡು ಬಂದು ಬಂದು ಇವೆಲ್ಲರನ್ನು ಕರ್ಕೊಂಡು ಬಂದು ಇತ್ತಾರ ಮಾಡಿ ಬಂಚು ಬಂಚು ಎಲ್ಲ ಕೇಳಿ ಜಾಸ್ತಿ. ಎಷ್ಟು ಜನ ಆ ಥರ ಮಾಡಿರೋದು? ಬಂದು ಒಂದು ಎಂಟು ಜನ ಬಂದು ಮಾಡಿದ್ರು. ಆಮೇಲೆ ಯಾವ ಹಿಂಗೆ ಬಂದು ಏನು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಮಹಿಳೆಯರು ಪ್ರಾಣಿಗಳು ಅಂತಾನೆ ನೋಡದೆ ಕಾಡು ಮೃಗಗಳಂತೆ ಕ್ರೌರ್ಯ ಮೆರೆದಿದ್ದಾರೆ. ಸದ್ಯ ಚೇಳೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಪಡೆದಿರುವ ಗಾಯಾಳುಗಳು ಮತ್ತೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಎಂಬ ಆತಂಕದಲ್ಲಿ ಬದುಕ್ತಾ ಇದ್ದಾರೆ. ಮಾಡೋದೆಲ್ಲ ಮಾಡಿ ಈಗ ತಲೆ ತಪ್ಪಿಸಿಕೊಂಡಿರುವ ಆರೋಪಿಗಳಿಗೆ ಚೇಳೂರು ಪೊಲೀಸರು ಬಲೆ ಬೀಸಿದ್ದಾರೆ. ಜೊತೆಗೆ ಮತ್ತೇನಾದರೂ ಅಹಿತಕರ ಘಟನೆ ನಡೆಯಬಹುದು ಅಂತ ಪಹರೆ ಕಾಯುತ್ತಿದ್ದಾರೆ. ಸ್ಥಳಕ್ಕೆ ಗುಬ್ಬಿ ತಹಸೀಲ್ದಾರ್ ಮೋಹನ್ ಕುಮಾರ್, ಗುಬ್ಬಿ ವೃತ್ತ ನಿರೀಕ್ಷಕರಾದ ರಂಗಸ್ವಾಮಿ, ಚೇಳೂರು ಪಿಎಸ್ಐ ಮುತ್ತುರಾಜ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಆರೋಪಿಗಳನ್ನು ಬಂಧಿಸಿ ಹಲ್ಲೆಗೀಡಾಗಿರುವವರಿಗೆ ಸೂಕ್ತ ಭದ್ರತೆ ಜೊತೆಗೆ ಪರಿಹಾರ ನೀಡುವ ಭರವಸೆಯನ್ನ ನೀಡಿದ್ದಾರೆ. ತುಮಕೂರಿನ ಗುಬ್ಬಿ ತಾಲೂಕಿನ ಚೇಳೂರು ಹೋಬಳಿಯ ಮೂಡಲಪಾಳ್ಯದಲ್ಲಿ ಇಂಥ ಒಂದು ಅಮಾನವೀಯತೆಯಿಂದ
ನಡೆಸಿರುವಂತ ಒಂದು ಘಟನೆ ನಡೆದಿರುವಂತದ್ದು. ಯಾಕಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ಸಾಮಾನ್ಯವಾಗಿ ಗ್ರಾಮದ ನಡುವೆ ಜಗಳಗಳಾಗುವಂತದ್ದು, ಆ ಜಗಳಗಳಲ್ಲಿ ಪಾಪ ಮೂಕ ಪ್ರಾಣಿಗಳು ಏನ್ ಮಾಡಿದ್ದು ಅಂತ ನನಗೆ ಖಂಡಿತ ಗೊತ್ತಾಗ್ತಾ ಇಲ್ಲ. ಇವರ ಜಗಳವನ್ನ ಇವ್ರೇ ಪರಿಹಾರ ಮಾಡ್ಕೊಳಕ್ ಬಿಟ್ಟು ಮನೆ ಮೇಲೆ ಬೆಂಕಿ ಹಾಕೋದು, ಮನೆಯನ್ನ ಹೊತ್ತೂರಿಸೋದ್ರ ಜೊತೆಗೆ ಪ್ರಾಣಿಗಳನ್ನ ಬಲಿ ತಗೊಂಡಿರೋದಕ್ಕೂ, ನಿಜಕ್ಕೂ ಇದೊಂದು ಒಂಥರ ದುರಂತದ ಸಂಗತಿ ಅಂತಾನೆ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಆ ಪ್ರಾಣಿಗಳನ್ನ ನೋಡಿದಾಗ ಅವ್ರ ಮನ್ಸು ಕರಗ್ಲಿಲ್ವಾ, ಅವ್ರಿಗೆ ಅಷ್ಟು ಕಲ್ಲು ಮನ್ಸಿತ್ತ, ಅವ್ರ ಮೇಲೆ ಅಂತ ದ್ವೇಷ ಇದ್ರೆ ಕೂತು ಮಾತಾಡ್ಬೋದಿತ್ತು, ಅಥವಾ ಮತ್ತಿನ್ನೇನಾದ್ರೂ ಅದನ್ನ ಕ್ಲಿಯರ್ ಮಾಡ್ಬೋದಿತ್ತು ಪೊಲೀಸರ ಮೂಲಕ. ಯಾಕೆ ಈ ತರ ಒಂದು ಸ್ಥಿತಿಗೆ ಹೋದ್ರು ಇವರು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಈ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಕೆ ನಾವು ರಿಪೋರ್ಟರ್ನ ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನದಲ್ಲಿ ಇದ್ದೀನಿ. ಯಾಕಂತ ಹೇಳಿದ್ರೆ ಕ್ಷುಲ್ಲಕ ಕಾರಣಕ್ಕೆ ಗ್ರಾಮಸ್ಥರಲ್ಲಿ ಅಕ್ಕಪಕ್ಕದ ಮನೆಗಳಲ್ಲಿ ಜಗಳ ಆಗೋದು ಸಹಜ, ಬಟ್ ಒಂದು ಮನೆಯನ್ನ ಸುಟ್ಟು ಹಾಕಿ ಒಂದು ಕೋಪ ತೀರಿಸ್ಕೊಳ್ಳುವಂಥದ್ದು, ಪ್ರಾಣಿಗಳ ಮೇಲೆ ಈ ರೀತಿಯಾದಂಥ ಅಮಾನವೀಯತೆಯನ್ನ ಮೆರೆಯುವಂಥದ್ದು, ನಿಜಕ್ಕೂ ಅವ್ರ ಮನಸ್ಸು ಎಂಥದ್ದು, ಅವರ ಕ್ರೌರ್ಯ ಎಷ್ಟು ಮಟ್ಟಿಗಿದೆ, ಅವ್ರ ಮನಸ್ಸಲ್ಲಿ ಅಷ್ಟು ಕೋಪ ಇದೆ ಅನ್ನೋದನ್ನ ಈಗ ತೋರ್ಪಡಿಸಲಾಗ್ತಾ ಇದೆ ಅಂತಲೇ ಹೇಳ್ಬೋದು. ಆ ಪ್ರಾಣಿಗಳನ್ನು ನೋಡಿದ್ರೆ ನಿಜಕ್ಕೂ ಅವ್ರಿಗೆ ಅಯ್ಯೋ ಅಂತ ಅನ್ನಿಸ್ಲಿಲ್ವಾ? ಈಗ ಸತ್ತಿರೋದು ನೋಡ್ರಿ ಪಾಪ, ಸಾಕಿರುವಂಥ ಮನುಷ್ಯರಿಗೆ ಅಲ್ಲಿ ಆ ಒಂದು ಕುಟುಂಬಕ್ಕೆ ಯಾವ ರೀತಿಯಾಗಿ ಒಂದು ಅತೀವ ನೋವಾಗಿದೆ ಅನ್ನೋದನ್ನು ಕೂಡ ಅಲ್ಲಿ ಅವರು ಕೂಡ ಕುಟುಂಬಸ್ಥರು ತಿಳಿಸ್ತಾ ಇದ್ದಾರೆ ಬೈಟ್ ಮುಖಾಂತರ. ಯಾಕಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಪ್ರಾಣಿಗಳನ್ನ ಹಳ್ಳಿಗಳಲ್ಲಿ ತಮ್ಮ ಮನೆ ಮಕ್ಕಳಂತೆ ಅವರು ಕೂಡ ಒಂದು ಸದಸ್ಯರು ಅನ್ನೋ ರೀತಿಯಲ್ಲಿ ಆ ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ಒಂದು ರೀತಿಯಾಗಿ ಅವ್ರನ್ನ ಸಾಕ್ತಾ ಇರ್ತಾರೆ ಅಂತಲೇ ಹೇಳ್ಬೋದು. ಈ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಅವರು ಸಂಪರ್ಕಕ್ಕೆ ಬಂದಿದ್ದಾರೆ. ಮಂಜುನಾಥ್ ನಮಸ್ತೆ. ಮಂಜುನಾಥ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಾ ಮೇಡಮ್, ಕೇಳಿಸ್ತಾ ಇದೆ ಮೇಡಮ್. ಹಲೋ ಹಲೋ ಮತ್ತೊಮ್ಮೆ ಅವ್ರನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ನಾನು ಮಾಡ್ತೀನಿ. ಯಾಕಂತ ಹೇಳಿದ್ರೆ ಇಂತಹ ಒಂದು ಘಟನೆಗಳು ಮತ್ತೆ ಯಾರು ಕೂಡ ಎಲ್ಲೂ ಕೂಡ ಮಾಡಬಾರದು ಅನ್ನೋದು ನಮ್ಮ ಕಳಕಳಿ. ಯಾಕಂತ ಹೇಳಿದ್ರೆ ನಿಮ್ಮ ಮನೆ ಜಾನುವಾರುಗಳು, ಬೇರೆಯವ್ರ ಮನೆ ಜಾನುವಾರುಗಳು, ಒಂದು ಹಳ್ಳಿ ಅಂತ ಹೇಳಿದ್ಮೇಲೆ ಎಲ್ಲರೂ ಕೂಡ ಒಂದು ಕುಟುಂಬದಂತೆ ಇರ್ತಾರೆ. ಇಂತಹ ಒಂದು ಹಳ್ಳಿಯ ಒಂದು ಜಾಗದಲ್ಲಿ, ಮೂಡಪಾಳ್ಯದಲ್ಲಿ ಯಾಕೆ ಈ ರೀತಿಯಾದಂತ ಒಂದು ಘಟನೆ ನಡೀತು ಅಂತ ನಮಗೆ ಕಾರಣ ತಿಳ್ಕೋಬೇಕಾಗಿದೆ. ಆ ಆರೋಪಿಗಳು ಯಾರಿದ್ದಾರೆ, ಅವ್ರನ್ನ ಇದನ್ನ ಇಷ್ಟು ಸುಮ್ನೆ ಬಿಟ್ಬಿಡ್ಬಾರ್ದು ಅಂತ ಹೇಳಿ, ಯಾಕಂತ ಹೇಳಿದ್ರೆ ಇವತ್ತು ಪ್ರಾಣಿನ ಸಾಯಿಸಿದ್ದಾರೆ, ನಾಳೆ ಅದೇ ಜಾಗದಲ್ಲಿ ಮನುಷ್ಯರು ಇದ್ದಿದ್ರು ಕೂಡ ಏನಾಗ್ತಿತ್ತು ಅನ್ನೋದನ್ನ ಒಂದು ತನಿಖೆ ಮುಖಾಂತರ ಅವರು ಅದನ್ನ ತಿಳಿಸ್ಕೊಡ್ಬೇಕು. ಅವ್ರಿಗೆ ಒಂದು ಪ್ರಾಣಿಗಳನ್ನ ಕೊಳ್ಳುವಂಥದ್ದು ಎಷ್ಟು ಪಾಪ ಅನ್ನೋದನ್ನ ಅವರು ತಿಳ್ಕೋಬೇಕಾಗುತ್ತೆ, ಅದನ್ನ ಅವ್ರಿಗೆ ತೋರ್ಪಡಿಸ್ಬೇಕು. ಈಗ ಆರೋಪಿಗಳು ನಾಪತ್ತೆ ಆಗಿದ್ದಾರೆ ಅಂತ ಹೇಳಿ ನನಗೆ ಸುದ್ದಿ ಇರುವಂತದ್ದು, ಆ ನಾಪತ್ತೆ ಆಗಿರುವಂತ ಎಲ್ಲರನ್ನ ನಾವು ಈಗ ಹುಡುಕ್ಬೇಕಾಗಿದೆ.